ನೀವ್ಯಾರು? ಗೊತ್ತಾಗ್ಲಿಲ್ವೇನೋ, ನಾನು ನಿನ್ ಕ್ಲಾಸ್ಮೇಟ್ ಲಕ್ಕಿ. ನನ್ ಗಂಡ ನಾರಾಯಣ ಅಟ್ಟಿಸ್ಕೊಂಡ್ ಬರ್ತಿದ್ ಅನ್ಕೋಣ, ಅವ್ನ್ ದೊಡ್ಡ ಅನುಮಾನ ಪಿಶಾಚಿ, ಯಾರ ಜೊತೆನು ಮಾತಾಡೋಗೆ ಇಲ್ಲ, ಸುಮ್ ಸುಮ್ನೆ ಅನುಮಾನ ಪಡ್ದನ. ಇವಳು ನನ್ನ ಹಳೆ ಫ್ರೆಂಡು. ಗೊತ್ತಾಯ್ತು, ನೀನು ಇವಳು ಬಾಯ್ ಫ್ರೆಂಡು. ಎಕ್ಸ್ಟ್ರಾ ಸಂಬಂಧ ಇಟ್ಕೊಳ್ಳೋದು ತಪ್ಪಲ್ಲಂತ ಕಾನೂನು ಹೇಳಿದ್ಮೇಲೆ ನಿಮ್ಮಂತವರು ಹಳೇ ಫ್ರೆಂಡ್ಗಳ ಹಿಂದೆ ಬಿದ್ದಿದ್ದಾರೆ. ನಾರಾಯಣ 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 ಬರ್ತಾ ಇದ್ದಾನೆ ಕಣೆ. ಯೋಚನೆ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನನ್ಗೆ. ಓ ಅಪ್ಪ, ಏನ್ ಮಾಡ್ತಿದ್ಯಾ ನೀನು? ಜೂಟಾಟ ಆಡ್ತಿದ್ಯಾ? ನಿನಗೇನೋ ಗೊತ್ತು, ನಾನ್ ಸಂಕಟ ನನಗೆ. ಅಷ್ಟೇನಾ? ಅದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ನಾನ್ ಇಲ್ವಾ, ನಾನ್ ನೋಡ್ಕೋತೀನಿ, ನೀವ್ ಹೋಗಿ ರೂಮಲ್ಲಿ ಬಚ್ಚಿಟ್ಕೊಳ್ಳಿ. ರೇ, ಯಾರ್ಯಾರ್ದೋ ಮನೆಗ್ ಬಂದು ಹುಚ್ಚುಚ್ಚಾಗಿ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಒಂದ್ ನಿಮಿಷ, ಈ ಕಡೆ ಬಾಮ್ಮ, ಬಾಮ್ಮ ಈ ಕಡೆ. ಪಾಪ, ನನ್ನ ಹೆಂಡತಿ ಮತ್ತೆ ಅವಳ ಬಾಯ್ ಫ್ರೆಂಡ್ ಈ ಮನೆಗ್ ನುಗ್ಗಿದ್ದನ್ನ ನಾನ್ ನನ್ನ ಕಣ್ಣಾರೆ ನೋಡಿದ್ದೀನಿ.
ಏಯ್ ಫಸ್ಟ್ ಅವ್ರ ಇಬ್ರು ಕರೀರಿ ಆಚೆ. ಗೊತ್ತಿಲ್ಲ 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 ಅಮ್ಮ. ಇಬ್ರು ಒಂದೇ ರೂಮಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ರಿ? ದಾರಿಯಲ್ಲಿ ಸಿಕ್ಕೋ, ತಲೆ ತಲೆ ಹೊಡೆದಾಕ್ ಬಿಡ್ತೇನೆ. ಬಿಡು 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 ಆಯ್ತು ಬಿಡು. ಯಾರು ಕಾಯ್ತಿದ್ದೀರಾ? ನಿನ್ ಬಾಯ್ ಫ್ರೆಂಡ್ಗೆ. ನಿನ್ ಬಾಯ್ ಫ್ರೆಂಡ್ಗೆ ಒಂದ್ ಗತಿ ಕಾಣಿಸ್ಬೇಕು ಅಂತ ಒಬ್ಬ ರೌಡಿನ ಕರ್ಸ್ತಾ ಇದೀನಿ. ನೋಡ್ತಾ ಇರೋ ಏನ್ ಮಾಡ್ತೀನಿ ಅಂತ. ಹಂಗ ಎಲ್ಲೋಗಿದೆ ಎಷ್ಟೊತ್ತ? ಸಾರಿ ಸಾರಿ ಗುರು. ಅಷ್ಟೇ ಬರ್ತೀಯಾ? ಹೋಗೋಣ. ದುಡ್ಡು ಕೊಡ್ತೀನಿ ಅಂದ್ರೆ ಯಾರು ಬೇಕಾದ್ರೂ ಹೊಡಿಯಣ. ನಿನಗೆ ಅಂತ 20% ಡಿಸ್ಕೌಂಟ್ ಮಾಡ್ತೀನಿ. ಅದು ಯಾವನ್ನ ಹೊಡಿಬೇಕು ಹೇಳ ಬಾ ಗುರು. ಹೋಗೋಣ. ನೀನು ಸೀರಿಯಸ್ ಆಗಿ ಮಾತಾಡಕ್ ಕಲ್ತ್ಕೋ. ಅಲ್ಲ ಮಮ್ಮಿ, ಅವ್ರೇನಾದ್ರೂ ಹಿಟ್ ಮಾಡ್ಬಿಟ್ರೆ ಪ್ರೂಫ್ ಗೆ ರೆಕಾರ್ಡ್ ಮಾಡ್ತೀನಿ ಅಂತ ಟೆಲ್ ಮಾಡ್ದೆ. ಪ್ರೂಫ್ ಇಟ್ಕೊಂಡು ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಹೊಡೆದ್ ಬಿಡ್ತೀಯಾ? ದೊಡ್ಡ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇವಳು. ಸೈಲೆಂಟ್ಗೆ ಮಾಡೆ. ಅಲ್ಲ, ಶ್ರೀಹರಿಕೋಟೆ. ಕೋಟೆ ಒಳಗಿರೋ ನಮ್ಮಅಪ್ಪನ ಮುಟ್ಬೇಕು ಅಂದ್ರೆ ಬಾಗ್ಲ ಹತ್ರ ಇರೋ ಬಾಡಿ ಗಾರ್ಡ್ಸ್ನ ದಾಟ್ಲೇಬೇಕು. ನಮ್ಮಅಪ್ಪ ಯಾರ್? ಪಾಪ ಪಾಂಡುರಂಗ ಇಡೀ ಏರಿಯಾಗೆ ಫೇಮಸ್. ಏನ್ ಗುರು ಈ ಜಾಗ ಕರ್ಕೊಂಡ್ ಬಂದಿದ್ಯಾ? ನಾನ್ ಯಾವ್ದೋ ಏರಿಯಾ ಪಂಟ್ರೋಡಿಯ ಕರ್ಕೊಂಡು ಹೋಗ್ತೀಯ ಅಂತಂದ್ರೆ ಇವ್ನು ಯಾರ್ ಗುರು? ಕಾಮಿಡಿ ಪೀಸ್ ಇದ್ದಂಗ ಅವನೆ. ಸರಿ ಗುರು, ನೀನು ದುಡ್ಡು ರೆಡಿ ಮಾಡ್ಕೋ. 5 ನಿಮಿಷದಲ್ಲೇ ಇವ್ರನ್ನೆಲ್ಲ ಚಿಂದಿ ಚಿಂದಿ ಉಡಾಯಿಸ್ಬಿಡ್ತೀನಿ.
ಅಣ್ಣ 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 ಈಗ ನಾವು ಐಸ್ ಬಜಾರ್ ಅಣ್ಣ ತಗೊಂಡ್ಬಿಟ್ಟು ಬಾಲ್ ಬೇಕು ಸುಮ್ನೆ ಸುಮ್ನೆ ಒಂದ್ ನಿಮಿಷ ಇಲ್ಲ ಏನಾ ವೈಬ್ರೇಷನ್ ಚೇಂಜ್ ಆಗ್ಬಿಟ್ಟಿದೆ ಡೆಫಿನೆಟ್ಟು ಯಾರೋ ಇವ್ರ ತಲೆಗೆ ಬಲವಾಗಿ ಹೊಡೆದು ಮೆಮೊರಿ ರೀವೈಂಡ್ ಆಗ್ಬಿಟ್ಟಿದೆ ನಾನೇ ನೋಡ್ದಿಲ್ಲ ಅವ ಏನೇ ಹೋಗಿ ಗೋಡೆ ಗುದ್ಕೊಂಡಿರೋದು ಹೋಗಿ ಗುದ್ಬಿಡ್ತೀನಿ ನೋಡ ನೋಡಮ್ಮ ನಿನ್ ಗಂಡನಿಗೆ ಮೆಮೊರಿ ರೀವೈಂಡ್ ಆಗಿ 6ನೇ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ
ನಿಂಗೆ ಬ್ರೆಡ್ ಬೇಡ. ಬೇಡ ತಿನ್ಬೇಕು. ಬ್ರೆಡ್ ತಿನ್ನಲ್ಲ, ನಂಗೆ ಉಪ್ಪಿಟ್ಟು ಬೇಕು, ರವೆ ಇಡ್ಲಿ ಬೇಕು, ನಂಗೆ ಬ್ರೆಡ್ ಬೇಡ. ಮಾಡಲ್ಲಪ್ಪ, ಬರೀ ಬ್ರೆಡ್ಡೇ ತಿನ್ನ. ಅದಕ್ಕೆ ನಾ ಹಿಂಗ್ ಬಂದಿರೋದು, ಸ್ವಲ್ಪ ಇರಿ. ಏ ಪಾಪ, ಸ್ಕೂಲ್ಗೆ ಹೋಗ್ತಿದ್ಯೇನೋ? ಅಯ್ಯ ಲಕ್ಕಿ, ಯಾಕೆ ನಮ್ಮ ಮನೆ ಬಂದ್ಬಿಟ್ಟಿದ್ಯಾ? ಸ್ಕೂಲಿಗೆ ಹೋಗಲ್ವಾ? ಇಲ್ಲ ಕೊಡೋ ಪಾಪ. ಆರನೇ ಕ್ಲಾಸ್ ಮಗು ಅಮ್ಮ. ಅವರು ನೀನಲ್ಲ ಪಾಂಡು ಅಣ್ಣ. ಯಾರಿದು ಮಗು? ನೋಡಮ್ಮ, ಇದು ಕಾಲೇಜು ಹುಡುಗರು ಓಡಾಡೋ ಜಾಗ. ಮಗು ಹಾಗೆಲ್ಲ ಬರಬಾರ್ದು ಕಣದ. ನೋಡು, ಸ್ಕೂಲ್ ಬಿಡ್ತಲ್ವಾ, ಸೀದಾ ಮನೆಗೆ ಹೋಗ್ಬೇಕು. ಚಾಕ್ಲೇಟ್ ತಿಂದು ಹೋಗಮ್ಮ, ಹೋಗು ಹೋಗು. ಏನಮ್ಮ ಪಾಂಡು, ಮಿಡಲ್ ಸ್ಕೂಲ್ ಹುಡುಗಿರನ್ನೆಲ್ಲ ಪಟಾಯಿಸ್ಬಿಟ್ಟಿದ್ಯಾ?
ಇವಳನ್ ಮದುವೆ ಆಗೋದು ಇಲ್ಲ ಮಧುರನ್ ಮದುವೆ ಆಗೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದೀನಿ. ಅಂದ್ರೆ ನಾವ್ ಕಾಲೇಜ್ ಹೋಗ್ಬೇಕಾರೆ ನನ್ ಜೊತೆಗೆ ನೀವು ಮಧುರನ್ಗೂ ಡೋಡಿತಾ ಇದ್ರ? ಹೌದಾ? ನೆಮ್ಮನ್ನ ಏನ್ ಮಾಡ್ತಾ ಇದೀಯಾ? ಚಪಾತಿ